Hello, Namaskara friends. Global Education Banahatti. Swagata. Indu navu SSC MTS reasoning class anna start madidivi. Modlige navu coding decoding anna select madidivi chapter name. Iga modlige coding decoding nalli A dinda Z varage nimma anki sankhegala ellavu nenapirbeku. Iga nenapidalu ondu sölpa trick heltivi. A1, B2, C3, D4 ಇವೆಲ್ಲ ನಿಮಗೆ ಆಗಲೇ ನೆನಪಿರುತ್ತವೆ. ಇನ್ನ ಈ ದಿಂದ ನೋಡಿ E J O T Y ಈ ಜ್ಯೋತಿ ಅಂದ್ರೆ 5 ಜಾಸ್ತಿ ಆಗುತ್ತೆ ಗೊತ್ತಾ. ಇದು 5, ಇದು 10, ಇದು 15, ಇದು 20, ಇದು 25. ಈ ಜ್ಯೋತಿ E 5, J 10, O 15, T 20, Y 25. ಇಲ್ಲಿ ನೋಡಿ ಈ ನೆನಪಿಡಿತ 5 ಫಿಕ್ಸ್ 6 G7 H8 ನಮ್ಮ ಗ್ಲೋಬಲ್ ಬಂದ್ರೆ ಆಯ್ಗಳು 9 ಬಂದಿರ್ತಾರೆ. J10 ಇಲ್ಲಿ ಈ ಜ್ಯೋತಿಯಲ್ಲಿ ಬಂದಿದೆ. K11 L12 M ಹೀಗೆ ಬಂದ್ರೆ 13, ಅದೇ ಉಲ್ಟಾ ಬರೆದ್ರೆ 23. M 13 ಹೇಳ್ಬಿಡ್ತಾ 14 M O 15 ಪಿಂಕಿ ವೈಸ್ ಎಷ್ಟು 16 ಕ್ವೀನ್ ರಾಣಿ ವೈಸ್ 17 ರಾಜ 18 ನಮ್ ಶ್ರೀದೇವಿ 19. ಇಲ್ಲಿ ನೋಡಿ ರಾಜನಲ್ಲ ಇವನು ಶ್ರೀದೇವಿ ರಾಣಿ ಮತ್ತು ಪಿಂಕಿನ 3 ಮುಂದಿನೂ ಮೇಂಟೈನ್ ಮಾಡ್ತಿರ್ತಾನೆ. ಅದೆಲ್ಲ ಬೇಡ. T20 ಅಂಡರ್ 21 V22 ಹೇಳಿದ್ರಲ್ಲ ನಿಮಗೆ ಸೀದಾ ಬರೆದ್ರೆ 13 ಉಲ್ಟಾ ಬರೆದ್ರೆ 23 23. X24 Y25 J26. ಅರ್ಥ ಆಯ್ತಲ್ವಾ? ಈಗ ನೋಡಿ ಎಲ್ಲ ಅಂಕಿಗಳು ನೆನಪುದು ನಿಮ್ಗೆ ಉಳ್ವಾ. ಈಗ ಅಪೋಸಿಟ್ ಕಂಡಿಡಿದ ಹೆಂಗೆ ಹೇಳ್ತದೆ ನೋಡ್ರಿ. A to Z Y crux dove yow pow gate high school Indian railway jungle queen kingfisher love man. ನೆನಪಿಡುವ ಇನ್ನೊಮ್ಮೆ ಹೇಳ್ತೀನಿ. A to Z boy crux dove yow pow gate high school Indian railway jungle queen kingfisher love man. ನೆನಪಿಡುತ್ತಾ ಇದನ್ನೆಲ್ಲ ಟ್ರಿಕ್ಕು. ಇನ್ನು ಮುಂದೆ ಕ್ವಶನ್ ನೋಡೋಣ. ಕ್ವಶನ್ ನೋಡಿ ಒಂದೇದು ಇಲ್ಲಿ ಏನಿದೆ. If Madras is written as DAMSAR ಹಂಗೆ ಮುಂಬೈ how can Mumbai be written that? ಈಗ ಮದ್ರಾಸ್ ಅನ್ನ ಹೆಂಗ್ ಬರೆದಿದ್ದಾರೆ ಮದ್ರಾಸ್ ನೋಡಿ. ಮದ್ರಾಸ್ ಹೆಂಗ್ ಬರೆದಿದ್ದಾರೆ DAMSAR. ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸಿಂಪಲ್ ಆಗಿ ಮಾಡಿದಾರಲ್ವಾ. ಈಗ ನಾವು ಮಾಡೋಣ. ಈಗ ಮಾಡಿದಾರಲ್ಲ ಹೀಗೆ ನಾವು ಮುಂಬೈಯನ್ನು ಬರೀಬೇಕು. ಏನ್ ಬರೀಬೇಕು ಮುಂಬೈಯನ್ನು ಬರೆಯೋಣ. ಮುಂಬೈ ನೀವು 3 ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. MUMIAB ಆಯ್ತಲ್ವಾ. ಆಪ್ಷನ್ ಯಾವುದು? ಡಿ. ಕ್ಲಿಯರ್? ನೀವು ಈ ವಿಡಿಯೋನ ಕಣಿವರೆಗೆ ನೋಡಿದ್ರೆ ನಿಮ್ಗೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ನಿಮ್ಗೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಚಾಪ್ಟರ್ ಮೇಲೆ ಇಲ್ಲಾಂದ್ರೂ ಮಿನಿಮಮ್ ಇಲ್ಲಾಂದ್ರೂ 1 ರಿಂದ 2 ಕ್ವಶನ್ಸ್ ಫಿಕ್ಸ್ ಕ್ವಶನ್ಸ್ ಬರ್ತವೆ. ಮತ್ತು ನಿಮ್ಗೆ ಜಾಸ್ತಿ ನಾಲೆಜ್ ಬೇಕಾದ್ರೆ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿಗೆ ಬಂದು ತರಬೇತಿ ತಗೋಬೇಕು. ಮತ್ತು ಯಾರು ಈ ವಿಡಿಯೋನ ಮಧ್ಯದಲ್ಲಿ ಬಿಡಬೇಡಿ, ಕೊನೆವರೆಗೂ ನೋಡಿ. ಗ್ಲೋಬಲ್ ಎಜುಕೇಶನ್ ಬನಹಟ್ಟಿಗೆ subscribe ಮಾಡಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ notification ಆಗಿ ಬಂದಿರುತ್ತೆ ಗೊತ್ತಾಯ್ತಲ್ಲ clear ಆಯ್ತಲ್ಲ next question ಹೋಗೋಣ next question ನೋಡಿ next question timber is written as b e r m I t ಹಾಗೆ Winter na ಏನಂತ ಬರಿಬಹುದು ಈಗ ನೋಡಿ timber ಅನ್ನು ಹೆಂಗ್ ಬರ್ತಿದ್ದಾರೆ ನೋಡೋಣ timber ಅನ್ನು ಹೆಂಗ್ ಬರ್ತಿದ್ದಾರೆ ನೋಡೋಣ timber ಹೇಗ್ ಬರ್ತಿದ್ದಾರೆ b e r m I t ಇಲ್ಲಿ ನೋಡಿ ಇಲ್ಲಿ m ಇಲ್ಲಿ ಬರ್ತಿದ್ದಾರೆ ಆ ಇಲ್ಲಿ a ಇಲ್ಲಿ ಬರ್ತಿದ್ದಾರೆ ಇಲ್ಲಿ t ಇಲ್ಲಿ ಬರ್ತಿದ್ದಾರೆ ಇಲ್ಲಿ ನೋಡಿ ಹಾಗೆ ಸೇಮ್ ಇಲ್ಲಿ b ಇಲ್ಲಿ ಬರ್ತಿದ್ದಾರೆ ಇಲ್ಲಿ e ಇಲ್ಲಿ ಬರ್ತಿದ್ದಾರೆ ಇಲ್ಲಿ e ಇಲ್ಲಿ ಬರ್ತಿದ್ದಾರೆ ಅಂದ್ರೆ ಮೂರು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೂರು ರಿವರ್ಸ್ ಇಷ್ಟ ಮಾಡಿದ್ದಾರೆ ನಾವು ಬೆಂಟರ್ ಅನ್ನು ಹಾಗೆ ಬರೆಯೋಣವಾ ಬೇಡ ಬರೆಯೋಣ ನೋಡ್ರಿ ಬೆಂಟರ್ ಏನಂತ Vendor ಆಯ್ತಾ ಈ ಸೇಮ್ ಟು ಸೇಮ್ ಏನ್ ಬರೆಯೋಣ ಏನ್ ಬರೆಯೋದು ನೋಡಿ ಸೇಮ್ ಟು ಸೇಮ್ ಟಿ ಇ ಆರ್ ಇನ್ನು ಎನ್ ಎ ಬಿ ಇದೆ ನೋಡಿ ಇದೇ ತರ ಇದೆ ಅಲ್ವಾ ನೋಡು ಬಿ ಫಸ್ಟ್ ಇದೆ ಇಲ್ಲಿ ಲಾಸ್ಟ್ ಬಂದಿದೆ ಇಲ್ಲಿ ಟಿ ಫಸ್ಟ್ ಇದೆ ಇಲ್ಲಿ ಲಾಸ್ಟ್ ಬಂದಿದೆ ನೋಡಿ ಹಾಗೆ ಇಲ್ಲಿ ಇಲ್ಲಿ ಬಂದಿದೆ n ಇಲ್ಲಿ t as it is same e as it is same r as it is same ಓಕೆ ತಿಳಿತಾ ಅಲ್ವಾ ಕ್ಲಿಯರ್ ಆಯ್ತು ಅಲ್ವಾ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ನೋಡಿ Firewood is written as E R I F D W O W. इष्ट आय दिला इन traction अने एन बरिबहुदु नोडोण हीगे firewood आयतल्वा इदन्न एन बरेदिद्दारे सॉरी इल्लि एन आगबेकु E E R I F D W O W ಅಂದ್ರೆ ಇಲ್ಲಿ ನೋಡಿ 4 ರಿವರ್ಸ್ ಬರ್ತಿದ್ದಾರೆ ನೀವು ಇಲ್ಲಿ ರಿವರ್ಸ್ ಬರೆಯಿರಿ ರಿವರ್ಸ್ ಬರ್ತಿದಾರಲ್ಲ ಹಾಗೆ ಫ್ರಾಕ್ಷನ್ ಅನ್ನು ಏನಂತ ಬರೀಬಹುದು 4 ಭಾಗ ಮಾಡಿ 4 C A R F C A R F option ಯಾವ್ದಿದೆ ಇಲ್ಲಿ ನೋಡಿ option 3 ಇದೆ ಅಲ್ವಾ ಡೈರೆಕ್ಟ್ ಗೆಟ್ ಅಂಡ್ ಹಿಟ್ ಜಸ್ಟ್ 4 ಕಂಡಿಡಿದ್ದೆ ಆಪ್ಷನ್ ಹಾಕ್ಬಿಡಿ ಅದಕ್ಕೆ ಹೇಳೋದು ಎಲ್ಲ ವಿಡಿಯೋನ ಪೂರ್ತಿವರೆಗೆ ನೋಡಿದ್ರೆ ನಿಮಗೆ 1 ರಿಂದ 2 ಕ್ವೆಶ್ಚನ್ಸ್ ಫಿಕ್ಸ್ ತಿಳಿತಲ್ವಾ ಕ್ಲಿಯರ್ ಆಯ್ತಲ್ವಾ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ Next question. Illodi. Next question. Illodi. Might is written as KGEFR. Hange diary anna yen anta baribodu K idare. Ee nodi. MIGHT idanna yen baridare K G E F R ನಿಮಗೆ ಹೇಳಿದಲ್ಲ ನಂಬರ್ ಅವಾಗೆ ಟ್ರಿಕ್ ಹೇಳಿದಲ್ಲ ಹಾಗೆ ನೋಡಿ M ಎಷ್ಟು 13 I 9 G 7 H 8 T 20 ಹಾಗೆ K 11 G 7 E 5 F 6 ರಾಜನ ವಯಸ್ಸು ಎಷ್ಟು 18 ಇಲ್ಲಿ ನೋಡ್ರಾ ಇಲ್ಲಿ 13 ಇತ್ತು ಇಲ್ಲಿ 11 ಆಯ್ತು ಅಂದ್ರೆ -2 ಇಲ್ಲಿ 9 ಇದೆ ಇಲ್ಲಿ 7 ಆಯ್ತು ಅಂದ್ರೆ -2 ಇಲ್ಲಿ 7 ಇದೆ, ಇಲ್ಲಿ 5 ಆಯಿತು, -2 ಅಂದ್ರೆ ತಿಳ್ಕೊಂಬಿಡಿ, -2 ಇನ್ ಮುಂದೆ -2 ಆಯ್ತಲ್ವಾ. ಇನ್ ಡೈರೆಕ್ಟ್ ಕ್ವೆಶ್ಚನ್ಸ್ ಡೈರಿ DIARY ಡೈರಿ D4 I9 A1 R18 Y25. ಈಗ ಎರಡು ಕಡಿಮೆ ಮಾಡೋಣ, ಎರಡು ಕಡಿಮೆ ಮಾಡಿದ್ರೆ 2 ಅಂದ್ರೆ B, ಅಂದ್ರೆ 7 ಅಂದ್ರೆ G, ಅಂದ್ರೆ Y. BGY ಯಾವ್ದಿದೆ ನೋಡಿ ಆಪ್ಷನ್, B is right answer. Just 3 ಕಂಡಿಡಿದ್ವಿ, ಆನ್ಸರ್ ನೋಡಿದ್ವಿ, ಗೊತ್ತಾಯ್ತಲ್ವಾ, ಕ್ಲಿಯರ್ ಆಯ್ತು. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಏನಾದ್ರೂ ಹೊತ್ತ ಇದನ್ನು ನೋಡ್ರಿ ನಿಮ್ಗ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ ಗುಡ್ನೆಸ್ ಅನ್ನ HNP CODTR ಹಾಗೆ ಗ್ರೇಟ್ನೆಸ್ ಅನ್ನ ಏನಂತ ಬರಿಬಹುದು, ಗ್ರೇಟ್ನೆಸ್ ಏನು ನೋಡಿ ಗುಡ್ನೆಸ್ ಅನ್ನ ಏನ್ ಬರೆದಿದ್ದಾರೆ HNP CODTR ಬರೆದಿದ್ದಾರೆ. G7 O15 D4 N14 E5 S19 ಹಾಗೆ H8 N14 P4 16 C3 O15 D4 T20 H18 sorry R18 ಆಯ್ತಲ್ವಾ. ಇಲ್ಲಿ ನೋಡಿ 7 ಇದ್ದಿದ್ದು 8 ಆಗಿದೆ ಅಂದ್ರೆ +1, ಇಲ್ಲಿ ನೋಡಿ 15 ಇದ್ದಿದ್ದು 14 ಆಗಿದೆ ಅಂದ್ರೆ -1, ಇಲ್ಲಿ ನೋಡಿ 15 ಇದ್ದಿದ್ದು 16 ಆಗಿದೆ ಅಂದ್ರೆ +1. ಇದ್ರ ಮೇಲೆ ಗೊತ್ತಾಗಬೇಕು +1 -1 +1 -1 +1 -1 ಆಗ್ತಾ ಇದೆ ಅಲ್ವಾ. ಹಾಗಾದ್ರೆ ನೀವು ಗ್ರೇಟ್ನೆಸ್ ಗೆ +1 -1 +1 -1 ಮಾಡಬೇಕು. ಗ್ರೇಟ್ನೆಸ್ +1 -1 ಮಾಡೋಣ. G7 R18 E5 A1 T20 N14 E5 S19 +1 ಮಾಡಿದ್ರೆ ಎಷ್ಟಾಯ್ತು, 8 ಆಯ್ತು. 8 ಅಂದ್ರೆ H, -1 ಮಾಡಿ 17 Q 5 +1 6 F A1 -1 ಮಾಡಿದ್ರೆ 26 Z HQFZ 3 ಆಪ್ಷನ್ ಇವೆ, ಇದೊಂದಿದೆ ಇದೊಂದಿದೆ. ಇದು ಆಪ್ಷನ್ ರಾಂಗ್, ಆಪ್ಷನ್ ತೆಗೆದು ಈ ಮೆಥಡ್ ತಿಳ್ಕೋಬೇಕು. ಈಗ ಆಯ್ತಲ್ವಾ. ಇನ್ನು 20 +1 ಮಾಡಿ U 14 -1 ಅಂದ್ರೆ 13 M. ಈಗ ನೋಡಿ FHQFZUM ಯಾವ್ದಿದೆ ಆಪ್ಷನ್, ಯಾವ್ದು ಥರ್ಡ್ ಒನ್ ಇದೆ ಆಪ್ಷನ್. ಥರ್ಡ್ ಒನ್ ರೈಟ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಈಗ ಥರ್ಡ್ ಒನ್ ಈಸ್ ರೈಟ್. ಕ್ಲಿಯರ್ ಆಯ್ತಲ್ವಾ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲಿ ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ, ಯಾರಿಗಾದ್ರೂ ತಿಳಿಯುತ್ತಾ ಅಂತ ನೋಡಿ, ಯಾರಾದ್ರೂ ಸ್ವಲ್ಪ ತಿಳಿಯುತ್ತಾ ನೋಡ್ರಿ ನಿಮ್ಗೆ. ನೋಡಿ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಗ್ರೀನ್ ಈಸ್ ರಿಟನ್ ಆಸ್ ಬ್ಲೂ, ಬ್ಲೂ ಈಸ್ ರಿಟನ್ ಆಸ್ ಎಲ್ಲೋ. ಇಲ್ಲಿ ನೋಡಿ ಬ್ಲೂ ಈಸ್ ರಿಟನ್ ಆಸ್ ಎಲ್ಲೋ, yellow is written as black, black is written as white, white is written as orange. Clear ಆಯ್ತಲ್ವಾ. ಇನ್ನ ಕ್ವಶನ್ ನೋಡಿ, what is the color of milk? ಏನ milk color ಏನು, will color white. But you white is the white option. Will white or not represent white is written as orange. Orange answer orange. White. Wrong answer. Clear? Next question. Next question. Next question over. Next question. Illodi. So adrange same to same question. Same to same question. Same to same question. Ide nodi. Illodi. Then pen is written as paper. Paper is written as yellow. Yellow is written as blanket. Sorry, blanket. Blanket is written as shirt, and shirt is written as pencil. When do is right? Illi the questions. Right. Right anna yen madabodu. Nivu yen anta baribodu. Pen le baribodalva. Matte pen ide anta pen option A hakongilla. Illi pen anna yen mention madidare nodi. Pen is written as paper. Paper. Nodi. Paper. Answer pen agalla. Option B. Pen agutte. Paper agutte. Clear aitalva? Next question over. Next question. Clear aitaitu alla? Aita ide? Aita idre konevaregu video nodi matte like madodanna maribedi. New Global Education Banahatti bandu ಹೆಚ್ಚಿನ ತರಬೇತಿಗಾಗಿ ನಮ್ಮ Global Education Banahatti ಬರಿ. Next question nodi. ಸ್ವಲ್ಪ ಡಿಫರೆಂಟ್. ನಾವು ಏನು ಮಾಡ್ತೀವಿ ಡಿಫರೆಂಟ್ ಡಿಫರೆಂಟ್ ಕ್ವೆಶ್ಚನ್ ನ ಸರ್ಚ್ ಮಾಡ್ಕೊಂಡು ಮುಂದೆ ಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ನೀವು ನಮ್ಮ Global Education Banahatti YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೋಡಿ ಕ್ವೆಶ್ಚನ್ಸ್. Select the correct response. Raj is written as 29. Then education is written as education ನ ಏನಂತ ಬರೆಯಬಹುದು ಅಂತ ಕೇಳಿದರೆ ಈಗ ರಾಜ್ ನೋಡಿ. Raj is equal to 29. R is to 18, 1 is to sorry, A is to 1, J is to 10. Ella koodsi answer is 29. Hage education. 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 E 5, D4, 21, C3, A1, T 20, I 9, 15, ಇದು 14. ಎಲ್ಲ ಕೂಡಿಸಿ ನೋಡೋಣ. 5 4 9 9 21 30 33 34 54 54 9 ಎಷ್ಟು 63 63 ಕ್ಕೆ 15 ಕೂಡಿಸಿದಾಗ 8 78 78 ಕ್ಕೆ 14 ಕೂಡಿಸಿದಾಗ 12 ಇದು 9 92 ಆಪ್ಷನ್ ಡಿ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಮ ಮುಂದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಾದರೂ ಅರ್ಥ ಆಗುತ್ತಂತ ನೋಡಿ. ಏನಾದರೂ ಸ್ವಲ್ಪ ಏನಾದರೂ ಅರ್ಥ ಆಗುತ್ತ ನೋಡಿ. ನೋಡಿ ಇಲ್ಲಿ ನೋಡಿ. ಲಂಡನ್. ಲಂಡನ್ ಇಸ್ ರಿಟನ್ ಆಸ್ 24 30 28 8 30 28. How fill the France will be coded? Loading London. London number 24 30 28 8 30 28. Ignore L is to 12 15 and 14 D4 O 15 and 14. Ignore Il 12 there. ಇಲ್ಲಿ ಎಷ್ಟಿದೆ 24 ಅಂದ್ರೆ 12 ಡಬಲ್ 24 into 2 ಮಾಡಿ ಇಟ್ಟಿದ್ದಾರೆ. ಹಾಗೆ 15 into 2 ಮಾಡಿ 30 n 14 into 2 ಮಾಡಿ 28 4 into 2 ಅಂದ್ರೆ 8 ಅಂದ್ರೆ into 2 ಮಾಡ್ತಾ ಹೋಗಿದ್ದಾರೆ ಇಲ್ಲ. ಹಾಗೆ ಫ್ರಾನ್ಸ್ ನೋಡಿ. ಫ್ರಾನ್ಸ್ ಏನಾಗುತ್ತೆ France F6, R18, A1, N14, C3, E5, again into 2 money, into 2, 6 into 2, 12, 18 into 2, 36, 12, 36 optional there. Option C. Right aitolva? Clear aitha? Next question hogala. Next question. Next question nodi. Next question. Nodi. 7 is coded as 2, 3, 1, 3, 6. Then 8 is coded as 3, 4, 5, 7, 9. What will be the code for 9? 9 and 9 and represent madbeko question kelidare eeg nodi 7 7 and 9 2 3 1 3 6 hage 8 8 and 9 and represent madidare 3 4 5 7 9 hage 9 9 and continue anta idare illodi n illide illide alva idikke en represent madidare 6 hage navu n ಗೆ 6 ಅಂತ represent ಮಾಡೋಣ ಆಯ್ ಇಲ್ಲಿದೆ ಅಲ್ವಾ ಇದಕ್ಕೆ ಏನು represent ಮಾಡಿದ್ದಾರೆ 4 ನಾವು 4 n ಗೆ ಗೊತ್ತಾಗಿದೆ ಆಗಲೇ direct 6 646 ಆಪ್ಷನ್ ಅಲ್ಲಿ ಯಾವುದು ನೋಡಿ ಆಪ್ಷನ್ ಎ ಇದು ಆಪ್ಷನ್ ಅಲ್ಲಿ 646 ಇಲ್ಲ ಕ್ಯಾನ್ಸಲ್ ಆಯ್ತು ಇದು 646 ಆಗಬೇಕಾಯಿತು ಇಲ್ಲಿ 3 ಬಂದಿದೆ ಇದು ಕ್ಯಾನ್ಸಲ್ ಇನ್ ಆಪ್ಷನ್ ಎ ಕ್ಲಿಯರ್ ಆಯ್ತು ಅಲ್ವಾ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ Next question ನೋಡಿ Next question ಏನಾದರೂ ಅರ್ಥ ಆಯ್ತಾ ಅಂತ ನೋಡಿ ಇಲ್ಲಿ ನೋಡಿ ಅದೇ ಟೈಪ್ ಇದೆ loss is coded as 1357 ಹಾಗೆ gain is coded as 2468 then the figure 84615 stands for ಅಂದ್ರೆ ನೋಡಿ loss is written as 1357 again gain and n represent madidare 2468 again 84615 illi nodi 8 elide illide 8 ಗೆ ಏನು ಮಾಡಿದ್ದಾರೆ 9 n ನೀವು 8 ಗೆ n ಬರೆದಿರಿ 4 ಗೆ ಏನಿದೆ 4 ಗೆ ಏನಿದೆ a ಇಲ್ಲಿ a ಬರೆಯಿರಿ 6 ಗೆ ಏನಿದೆ i 6 ಗೆ i n a i ಆಪ್ಷನ್ ಯಾವುದು ಇದೆ ನೋಡಿ ನೋಡಿ ಡೈರೆಕ್ಟ್ ಕ್ವೆಶ್ಚನ್ ಮುಂದಿನ ಬಿಡಿಸೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ get and hit ಕ್ಲಿಯರ್ ಆಯ್ತಲ್ಲ ಆಪ್ಷನ್ ಹಾ ಈಗ ನೋಡಿ ಮುಂದಿನ ಕ್ವೆಶ್ಚನ್ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಕ್ಲಿಯರ್ ಆಯ್ತಲ್ವಾ ನೆಕ್ಸ್ಟ್ ಕ್ವೆಶ್ಚನ್ ಕ್ಲಿಯರ್ ಆಗ್ತಾ ಇದೆ ಅಲ್ವಾ ಎಲ್ಲರಿಗೂ Next question. In nodi question. Salpa different ide ansta ide alva. Different en illa. Adru easy ide. Ibidistine andre nodi question nodi. Question nodi. If in the certain code fatter is written as NRETAF then how mention can be written that ಇದರೇ ಪ್ಯಾಟರ್ನ್ ಅಂತ ಬರ್ಕೋಣ ಪ್ಯಾಟರ್ನ್ ಅನ್ನು ಏನಂತ ಬರೆದಿದ್ದಾರೆ NRETTAP ಇಲ್ಲಿ ನೋಡಿ ರಿವರ್ಸ್ ಬರೆದಿದ್ದಾರೆ ಇಲ್ಲಿ ನೋಡಿ NRETTAP ರಿವರ್ಸ್ ಬರೆದಿದ್ದಾರಲ್ವಾ ಹಾಗೆ ನಾವು ಮೆನ್ಷನ್ ಅನ್ನ ರಿವರ್ಸ್ ನಲ್ಲಿ ಬರೆಯೋಣ ಮೆನ್ಷನ್ ಅನ್ನ ರಿವರ್ಸ್ ನಲ್ಲಿ ಬರೆದಾಗ ಎನ್ ಮೊದಲು ಓ ಆಮೇಲೆ ಐ ಟಿ ಎನ್ ಇ ಎಂ ಡೈರೆಕ್ಟ್ ರಿವರ್ಸ್ ಆಯ್ತಲ್ವಾ? ಆಪ್ಷನ್ ಯಾವುದು? ಆಪ್ಷನ್ ಸಿ. ಆಪ್ಷನ್ ಸಿ ಇದಿಲ್ವಾ? ಕ್ಲಿಯರ್ ಆಯ್ತು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಓಕೆ. ಈ ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಡಿಫ್ರೆಂಟ್ ಇದೆ, ಆದ್ರೂ ಏನಿಲ್ಲ, ಈಸಿ ಇದೆ, ನೋಡೋಣ. ರೈನ್ ಈಸ್ ರಿಟರ್ನ್ ಆಸ್ ಟಿ ಸಿ ಕೆ ಪಿ. ಈಗ ರೈನ್ ಅಂತ ಬರ್ಕೊಂಡ್ಬಿಡುದು ಬೇಗ ಬೇಗ. ರೈನ್ ಏನ್ ಬಿಟ್ಟಿದ್ದಾರೆ? ಟಿ ಸಿ ಕೆ ಪಿ. ಹಾಗೆ ಹೌ ಈಸ್ ಕ್ಲೌಡ್, ಕ್ಲೌಡ್ ಅನ್ನ ಏನಂತ ಬರ್ಕೊಂಡು ಕೇಳಿದ್ದಾರೆ? ಆರ್ ಎಷ್ಟು? 18. A1, I9, N14, ಹಾಗೆ T20, C3, K11, ಪಿಗೆಸ್ಟ್ 16. ಡೈರೆಕ್ಟ್ ನೋಡಿ, 18 ಇದು 20 ಆಗಿದೆ ಅಂದ್ರೆ +2, 1 ಇದು 3 ಆಗಿದೆ ಅಂದ್ರೆ +2, 9 ಇದು 11 ಆಗಿದೆ ಅಂದ್ರೆ +2, N14 16 ಆಗಿದೆ +2, ಅಂದ್ರೆ +2 ಮಾಡಿದ್ದಾರೆ. ಹಾಗೆ ನಾವು ಕ್ಲೌಡ್ +2 ಮಾಡೋಣ. ಕ್ಲೌಡ್ ಬರೋಣ, ನಂಬರ್ ಹೇಳಿ. C3, L12, O15, under 21, D4. ಹಾಗೆ C3 +2 ಮಾಡಿ ಎಷ್ಟಾಯ್ತು? 5 ಅಂದ್ರೆ E. L12 +2 14 ಅಂದ್ರೆ N. ಆಯ್ತಲ್ವಾ? ಈ N ಆಪ್ಷನ್ ಯಾವಿದೆ ನೋಡಿ, ಇದು ಕ್ಯಾನ್ಸಲ್ ಆಯ್ತು, ಇದು ಕ್ಯಾನ್ಸಲ್ ಆಯ್ತು. ಇನ್ನು ಎ ಡಿ ಮೇಲೆ ಮಾತ್ರ ನೋಡ್ಬೇಕು. ಈಗ 15, O15, ಅದಕ್ಕೆ +2 ಮಾಡಿದ್ರೆ, +2 ಮಾಡಿದ್ರೆ ಎಷ್ಟು? 17. ಇ ಎನ್ ಕ್ಯೂ ಆಪ್ಷನ್ ಯಾವ್ದಿದೆ ನೋಡಿ, ಇದಂತೂ ಇಲ್ಲ, ಕ್ಯಾನ್ಸಲ್ ಮಾಡಿಬಿಡಿ. ಇನ್ ಡೈರೆಕ್ಟ್ ಆಪ್ಷನ್ ಎ. ಕ್ಲಿಯರ್ ಆಯ್ತಲ್ವಾ? ಕ್ಲಿಯರ್ ಆಯ್ತಾ? ಓಕೆ, ಡನ್. ಕ್ಲಾಸ್ ಎಂಡ್ ಮಾಡೋ ಟೈಮು, ಕ್ಲಾಸ್ ಎಂಡ್ ಮಾಡೋಣ. ಇಲ್ಲ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಮತ್ತು ನೀವು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೆಚ್ಚಿನ ತರಬೇತಿಗಾಗಿ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿಗೆ ತರಬೇತಿ ಪಡೆಯಲು ಬನ್ನಿ. ಕ್ಲಾಸ್ ಮುಗಿಸೋಣ. ಓಕೆ, ಡನ್. ಜೈ ಹಿಂದ್. ಕ್ಲಾಸ್ ಎಂಡ್.